ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಸುಪ್ರೀಂ ಕೋರ್ಟ್ ಇವತ್ತೊಂದು ಮಹತ್ವದ ಆದೇಶವನ್ನು ನೀಡಿದೆ. ಮದುವೆಯಾಗದ ಮಹಿಳೆಯರು ಕೂಡ ಗರ್ಭಪಾತದ ಹಕ್ಕನ್ನು ಹೊಂದಿದ್ದಾರೆ. ಹೌದು ವೀಕ್ಷಕರೇ, ನಮ್ಮ ದೇಶದಲ್ಲಿ ಗರ್ಭಪಾತ ಅಬಾರ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅದು ಕಾನೂನಿಗೆ ವಿರುದ್ಧ ಅಂತ ಹೇಳಲಾಗ್ತಿತ್ತು. ಮದುವೆಯಾಗದ ಮಹಿಳೆಯರು ಗರ್ಭಪಾತವನ್ನು ಏತಕ್ಕಾಗಿ ಮಾಡಿಸ್ತಾರೆ ಅಂದರೆ ಒಂದು ರೀತಿಯಲ್ಲಿ ಅದನ್ನು ಬೇರೆ ಒಂದು ಸಂಬಂಧವನ್ನು ಕಲ್ಪಿಸಿ ನೋಡಲಾಗ್ತಿತ್ತು. ಆದ್ರೀಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದ್ದು ಮದುವೆ ಆಗಿಲ್ಲದ ಒಂಟಿ ಮಹಿಳೆಯರು ಕೂಡ ಗರ್ಭಪಾತದ ಕಾನೂನುಬದ್ಧ ಹಕ್ಕನ್ನು ಹೊಂದಿದ್ದಾರೆ. ಹೌದು ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಇಲ್ಲಿ ಕಾನೂನಿಗೆ ವಿರುದ್ಧವಾಗಿ ಯಾವುದು ನಡೆಯುವಂತಿಲ್ಲ. ಯಾವುದೇ ಮಹಿಳೆ ಗರ್ಭವತಿ ಆಗಬೇಕು ಅಂದರೆ ಅದಕ್ಕೆ ಸ್ವಯಂ ಒಪ್ಪಿಗೆ ಇರಬೇಕು. ಒಪ್ಪಿಗೆ ಇಲ್ಲದ ಗರ್ಭವತಿ ಆದರೆ ಅದು ಅತ್ಯಾಚಾರಕ್ಕೆ ಸಮ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಲವಂತದ ಗರ್ಭಧಾರಣೆಯಿಂದ ಮಹಿಳೆಯನ್ನು ರಕ್ಷಿಸಲು ಇಂಥದ್ದೊಂದು ಒಂದು ಜಡ್ಜ್ಮೆಂಟನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ಪೀಠ ಇಂಥದ್ದೊಂದು ಮಹತ್ವದ ಆದೇಶವನ್ನು ನೀಡಿದ್ದು ಗರ್ಭವತಿ ಆಗೋಕ್ಕೆ ಕೂಡ ಮಹಿಳೆಗೆ ಒಪ್ಪಿಗೆ ಇರಬೇಕು. ಅದಲ್ಲದೆ ಕೇವಲ ವಿವಾಹಿತ ಅಲ್ಲ, ಮದುವೆ ಆಗದೇ ಇರೋ ಮಹಿಳೆಯರು ಕೂಡ ತಮಗೆ ಸಮ್ಮತಿ ಇಲ್ಲದೆ ಗರ್ಭವತಿ ಆಗೋಕ್ಕೆ ಇಚ್ಛೆ ಪಡೆದಿದ್ದರೆ ಗರ್ಭಪಾತ ಮಾಡಿಸ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.